ಮುಚ್ಚಿದ ಜಿಪ್ಪರ್ ಪ್ಲಾಕೆಟನ್ನು ಹೊಲಿಯುವುದು. ಮುಚ್ಚಿದ ಜಿಪ್ಪರ್ ಪ್ಲಾಕೆಟ್ ಎಂಬುದು ಮತ್ತೊಂದು ವಿಧದ ಪ್ಲಾಕೆಟ್ ಆಗಿದ್ದು, ಉಡುಪುಗಳನ್ನು ಹೊಲಿಯುವಾಗ ನೀವು ಇದನ್ನು ಬಳಸಬೇಕಾಗಬಹುದು. ಮುಚ್ಚಿದ ಜಿಪ್ಪರ್ ಪ್ಲಾಕೆಟ್ ಹೊಲಿಯುವ ವಿಧಾನದ ಕಲಿಕೆ ಖಂಡಿತವಾಗಿಯೂ ಉಡುಪಿನ ತಯಾರಿಕೆಯಲ್ಲಿ ನಿಮಗೆ ಸಹಾಯ ಮಾಡುತ್ತದೆ. ಉದ್ದೇಶ, ಈ ತರಗತಿಯ ಕೊನೆಯಲ್ಲಿ ನಿಮಗೆ ಇದು ಸಾಧ್ಯವಾಗುತ್ತದೆ. ಮುಚ್ಚಿದ ಜಿಪ್ಪರ್ ಪ್ಲಾಕೆಟನ್ನು ಹೊಲಿಯುವುದು. ಮುಚ್ಚಿದ ಜಿಪ್ಪರ್ ಪ್ಲಾಕೆಟನ್ನು ಹೊಲಿಯಲು ಬೇಕಾದ ಉಪಕರಣಗಳು ಮತ್ತು ಸಾಮಗ್ರಿಗಳೊಂದಿಗೆ ನಾವು ಮೊದಲು ಪರಿಚಿತರಾಗೋಣ. ಅದು ಹತ್ತಿ ಬಟ್ಟೆ, ಪ್ಯಾಟರ್ನ್ ಸ್ಕ್ವೇರ್, ಟೈಲರ್ ಚಾಕ್, ನೇರ ಪಿನ್ಗಳು, ಕತ್ತರಿ, ಸಣ್ಣ ಕತ್ತರಿ ಜೋಡಿ, ವಿಭಿನ್ನ ಬಣ್ಣದ ದಾರಗಳು, ಕೈ ಹೊಲಿಗೆ ಸೂಜಿ, ಜಿಪ್ಪರ್, ಇಸ್ತ್ರಿ ಪೆಟ್ಟಿಗೆ, ಹೊಲಿಗೆ ಯಂತ್ರ, ಅಳತೆ ಟೇಪು, ಸೀಮ್ ರಿಪ್ಪರ್ ಮತ್ತು ಜಿಪ್ಪರ್ ಫುಟ್. ಈಗ ಒಂದು ಮಾದರಿ ಬಟ್ಟೆಯ ತುಣುಕಿನ ಮೇಲೆ ಮುಚ್ಚಿದ ಜಿಪ್ಪರ್ ಪ್ಲಾಕೆಟನ್ನು ಹೇಗೆ ಹೊಲಿಯಬೇಕೆಂದು ನೋಡೋಣ. ಹಂತ ಒಂದು, ಮಾಪನ, ಗುರುತು ಮತ್ತು ಅಗತ್ಯವಾದ ಬಟ್ಟೆಯ ತುಣುಕುಗಳನ್ನು ಕತ್ತರಿಸುವುದು. ಪ್ಯಾಟರ್ನ್ ಸ್ಕ್ವೇರ್, ಅಳತೆ ಟೇಪ್ ಮತ್ತು ಟೈಲರ್ ಚಾಕ್ ಸಹಾಯದಿಂದ ಎರಡು ಪದರದ ಹತ್ತಿ ಬಟ್ಟೆಯ ಮೇಲೆ 10x6 ಇಂಚುಗಳ ಚೌಕಗಳನ್ನು ಅಳೆಯಿರಿ ಮತ್ತು ಗುರುತಿಸಿ. ಕತ್ತರಿಯನ್ನು ಬಳಸಿಕೊಂಡು ಗುರುತಿಸಲಾದ ಚೌಕವನ್ನು ಕತ್ತರಿಸಿ. ಹಂತ ಎರಡು, ಸೀಮ್ ಅನುಮತಿ ಮತ್ತು ಜಿಪ್ಪರ್ ಸ್ಥಾನವನ್ನು ಗುರುತಿಸಿ ಮತ್ತು ಬಟ್ಟೆಯ ತುಣುಕನ್ನು ಪಿನ್ ಮಾಡುವುದು. ಒಂದು ಬಟ್ಟೆಯ ತುಣುಕಿನ ತಪ್ಪು ಭಾಗದ ಕತ್ತರಿಸಿದ ಅಂಚಿನ ಉದ್ದಕ್ಕೆ 1 ಇಂಚು ಸೀಮ್ ಅಲೋಯೆನ್ಸ್ ಅನ್ನು ಗುರುತಿಸಿ. ಜಿಪ್ಪರ್ನ ಸ್ಥಾನವನ್ನು ಕೂಡ ಗುರುತಿಸಿ. ಈಗ ಗುರುತಿಸಲಾದ ಸೀಮ್ ರೇಖೆ ಮೇಲ್ಬದಿ ಬರುವಂತೆ ಎರಡು ತುಣುಕುಗಳ ಬಲಭಾಗವನ್ನು ಜೋಡಿಸಿ ಪಿನ್ ಮಾಡಿ. ಹಂತ ಮೂರು, ಬಟ್ಟೆಯ ತುಣುಕುಗಳನ್ನು ಹೊಲಿಯುವುದು. ಸೀಮ್ ಅಂದರೆ ಅಂಚುಗಳು ತೆರೆಯದಂತೆ ಹಿಮ್ಮುಖ ಹೊಲಿಗೆ ಪ್ರಾರಂಭಿಸಿ. ಅಂಚುಗಳ ರೇಖೆ ಉದ್ದಕ್ಕೂ ಒಂದು ದೀರ್ಘ ಆಯಾಮದ ಹೊಲಿಗೆಯನ್ನು ಜಿಪ್ಪರ್ನ ಗುರುತಿನವರೆಗೆ ಹಾಕಿ. ಹಿಮ್ಮುಖ ಹೊಲಿಗೆ ಬಳಸುತ್ತಾ 2-3 ಹೊಲಿಗೆ ಹಿಂದಕ್ಕೆ ಹೋಗಿ. ನಂತರ ಹೊಲಿಗೆ ಆಯಾಮವನ್ನು ಸಾಮಾನ್ಯಕ್ಕೆ ಬದಲಾಯಿಸಿ. ಅಂತ್ಯದವರೆಗೂ ಮುಂದುವರಿಯಿರಿ. ಈಗ ಅಂಚು ತೆರೆಯುವುದನ್ನು ತಡೆಯಲು ಹಿಮ್ಮುಖ ಹೊಲಿಗೆ ಹಾಕುತ್ತಾ ಕೊನೆಗೊಳಿಸಿ. ಸಣ್ಣ ಕತ್ತರಿ ಸಹಾಯದಿಂದ ದಾರವನ್ನು ಕತ್ತರಿಸಿ. ದಯವಿಟ್ಟು ಇಲ್ಲಿ ಗಮನಿಸಿ, ನಾವು ತೋರ್ಪಡಿಸುವ ಉದ್ದೇಶಕ್ಕಾಗಿ ಮಾತ್ರ ವಿಭಿನ್ನ ಬಣ್ಣದ ದಾರವನ್ನು ಬಳಸಿದ್ದೇವೆ. ಇಲ್ಲವಾದರೆ ಬಟ್ಟೆಯ ಬಣ್ಣವನ್ನು ಹೊಂದುವ ದಾರವನ್ನೇ ಬಳಸುತ್ತೇವೆ. ಹಂತ ನಾಲ್ಕು, ಉದ್ದ ಹೊಲಿಗೆಗಳನ್ನು ಕತ್ತರಿಸುವುದು. ಉದ್ದ ಹೊಲಿಗೆಗಳನ್ನು ಪ್ರತಿ 1.5 ಇಂಚುಗಳಷ್ಟು ಕತ್ತರಿಸಿದರೆ ನಂತರ ಅವುಗಳನ್ನು ಸುಲಭವಾಗಿ ತೆಗೆಯಬಹುದು. ನಂತರ ಬಟ್ಟೆಯ ಬಲಭಾಗವು ಒಟ್ಟಿಗೆ ಇರದ ಹಾಗೆ ಬಟ್ಟೆಯ ಮತ್ತು ಸೀಮ್ ಅಲೋಯೆನ್ಸ್ ಅನ್ನು ತೆರೆಯಿರಿ. ಹಂತ ಐದು, ಸೀಮ್ನ ಇಸ್ತ್ರಿ. ಅಂಚನ್ನು ಒತ್ತಿ ತೆರೆಯಿರಿ, ಜಿಪ್ಪರ್ ಅನ್ನು ತೆರೆಯಿರಿ ಮತ್ತು ಒತ್ತಿದ ಸೀಮ್ನ ಮೇಲೆ ಜಿಪ್ಪರ್ನ ಬಲಭಾಗವನ್ನು ಇರಿಸಿ. ಹಂತ ಆರು, ಜಿಪ್ಪರ್ ಅನ್ನು ಬಟ್ಟೆಗೆ ಪಿನ್ ಮಾಡುವುದು ಮತ್ತು ಟಾಕಾ ಹೊಲಿಗೆ ಹಾಕುವುದು.
ಬಟ್ಟೆಯ ಮೇಲಿನ ತುದಿಯಿಂದ ಪ್ಲಾಕೆಟ್ ಜಿಪ್ ಗುರುತಿನವರೆಗೆ ಸರಪಣಿಯ ತುದಿಯನ್ನು ಸೀಮ್ ರೇಖೆಯ ಉದ್ದಕ್ಕೂ ಪಿನ್ ಮಾಡಿ. ಜಿಪ್ಪರ್ ಟೇಪ್ ಅನ್ನು ಮಾದರಿಗೆ ಜೋಡುವಂತೆ ಟಾಕಾ ಹೊಲಿಗೆ ಹಾಕಿ. ನೀವು ಟಾಕಾ ಹೊಲಿಗೆಯನ್ನು ಮುಗಿಸಿದಾಗ ದಾರವನ್ನು ಕತ್ತರಿಸಿ ನೇರ ಪಿನ್ಗಳನ್ನು ತೆಗೆದುಹಾಕಿ. ಜಿಪ್ಪರ್ ಅನ್ನು ಮುಚ್ಚಿ. ಮಾದರಿಯ ಮತ್ತೊಂದು ಬದಿಗೂ ಕೂಡ ಟಾಕಾ ಹೊಲಿಗೆ ಹಾಕಿ. ನೀವು ಟಾಕಾ ಹೊಲಿಗೆಯನ್ನು ಮುಗಿಸಿದಾಗ ಚಿಕ್ಕ ಕತ್ತರಿಗಳನ್ನು ಬಳಸಿ ದಾರವನ್ನು ಕತ್ತರಿಸಿ. ಹಂತ 7, ಜಿಪ್ಪರ್ ಫುಟ್ ಅಳವಡಿಸುವುದು. ನಿಮ್ಮ ಯಂತ್ರದ ನಿಯಮಿತ ಕಾಲು ತೆಗೆದು ಬದಲಾಗಿ ಜಿಪ್ಪರ್ ಫುಟ್ ಅನ್ನು ಅಳವಡಿಸಿ. ಹಂತ 8, ಜಿಪ್ಪರ್ ಅನ್ನು ಬಟ್ಟೆಯ ತುಣುಕಿಗೆ ಹೊಲಿಯುವುದು. ಎಡಭಾಗಕ್ಕೆ ಸೀಮ್ ಅಂಚು ಇರುವಂತೆ ಅದರಿಂದ 1/2 ಇಂಚು ದೂರ ಬಟ್ಟೆಯ ಬಲಭಾಗದಲ್ಲಿ ಹೊಲಿಗೆ ಪ್ರಾರಂಭಿಸಿ. ಸೀಮ್ ತೆರೆಯದ ಹಾಗೆ ಹಿಮ್ಮುಖ ಹೊಲಿಗೆ ಪ್ರಾರಂಭಿಸಿ. ಜಿಪ್ಪರ್ ಫುಟ್ ಲಾಕ್ ಕೆಳತನಕ ಹೊಲಿಯಿರಿ. 90 ಡಿಗ್ರಿ ತಿರುಗಿಸಿ ಮತ್ತು ಸೀಮ್ ನಂತರ 1/2 ಇಂಚು ತನಕ ಜಿಪ್ಪರ್ ಬ್ಯಾಂಡ್ ಮೇಲೆ ಹೊಲಿಗೆ ಹಾಕಿ. ಮತ್ತೆ ತಿರುಗಿಸಿ ಕೊನೆಯ ತನಕ ಹಿಂದಕ್ಕೆ ಹೊಲಿಯಿರಿ. ಹಿಮ್ಮುಖ ಹೊಲಿಗೆ ಹಾಕಿ ಪೂರ್ಣಗೊಳಿಸಿ. ಚಿಕ್ಕ ಕತ್ತರಿ ಸಹಾಯದಿಂದ ದಾರವನ್ನು ಕತ್ತರಿಸಿ. ಹಂತ 9, ಟಾಕಾ ಹೊಲಿಗೆ ತೆಗೆದು ಪ್ಲಾಕೆಟ್ ಮುಗಿಸುವುದು. ಸೀಮ್ ರಿಪ್ಪರ್ ಬಳಸಿ ಜಿಪ್ಪರ್ನ ಮೇಲೆ ಇರುವ ಸೀಮನ್ನು ತೆರೆಯಿರಿ ಮತ್ತು ಟಾಕಾ ಹೊಲಿಗೆಯ ದಾರವನ್ನು ತೆಗೆದುಹಾಕಿ. ಇದರೊಂದಿಗೆ ನಾವು ಈ ತರಗತಿಯ ಅಂತ್ಯಕ್ಕೆ ಬರುತ್ತೇವೆ. ಈಗ ನಾವು ಕಲಿತದ್ದನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ. ಮುಚ್ಚಿದ ಜಿಪ್ಪರ್ ಪ್ಲಾಕೆಟ್ ಅನ್ನು ಹೊಲಿಯುವುದು ಹೇಗೆ ಅಂತ ನೀವು ಕಲಿತಿದ್ದೀರಿ. ಇದರ ಮೂಲ ಹಂತಗಳನ್ನು ಪರಿಶೀಲಿಸೋಣ. ಹಂತ 1, ಮಾಪನ, ಗುರುತು ಮತ್ತು ಅಗತ್ಯವಾದ ಬಟ್ಟೆಯ ತುಣುಕುಗಳನ್ನು ಕತ್ತರಿಸುವುದು. ಹಂತ 2, ಸೀಮ್ ಅಲೋಯೆನ್ಸ್ ಮತ್ತು ಜಿಪ್ಪರ್ ಸ್ಥಾನವನ್ನು ಗುರುತಿಸಿ ಮತ್ತು ಬಟ್ಟೆಯ ತುಣುಕುಗಳನ್ನು ಪಿನ್ ಮಾಡುವುದು. ಹಂತ 3, ಬಟ್ಟೆಯ ತುಣುಕುಗಳನ್ನು ಹೊಲಿಯುವುದು. ಹಂತ 4, ಉದ್ದ ಹೊಲಿಗೆಗಳನ್ನು ಕತ್ತರಿಸುವುದು. ಹಂತ 5, ಸೀಮ್ನ ಇಸ್ತ್ರಿ. ಹಂತ 6, ಜಿಪ್ಪರ್ ಅನ್ನು ಬಟ್ಟೆಗೆ ಪಿನ್ ಮಾಡುವುದು ಮತ್ತು ಸಡಿಲ ಹೊಲಿಯುವುದು. ಹಂತ 7, ಜಿಪ್ಪರ್ ಫುಟ್ ಅಳವಡಿಸುವುದು. ಹಂತ 8, ಜಿಪ್ಪರ್ ಅನ್ನು ಬಟ್ಟೆಯ ತುಣುಕಿಗೆ ಹೊಲಿಯುವುದು. ಹಂತ 9, ಟಾಕಾ ಹೊಲಿಗೆ ತೆಗೆದು ಪ್ಲಾಕೆಟ್ ಮುಗಿಸುವುದು. ಮುಚ್ಚಿದ ಜಿಪ್ಪರ್ ಪ್ಲಾಕೆಟ್ ಅನ್ನು ಹೊಲಿಯುವುದು ಹೇಗೆ ಎಂದು ನೀವು ಕಲಿತಿದ್ದೀರಿ. ಕಾಣುವ ಜಿಪ್ಪರ್ ಪ್ಲಾಕೆಟ್ ಅನ್ನು ಹೇಗೆ ಹೊಲಿಯುವುದು ಎಂಬುದನ್ನು ತಿಳಿಯಲು ನಮ್ಮ ಮುಂದಿನ ತರಗತಿಗೆ ಹಾಜರಾಗಿ.